ಕರೀಲಿಲ್ಲ, ಅದಕ್ಕೆ ಕರೆದಿದ್ದು. ಕೃಷಿಲಿ ಏನಪ್ಪ ಅಂದ್ರೆ ಫಸ್ಟಿಗೆ ಹೋರಾಟನೇ ಮಾಡ್ಬೇಕು, ಕೊನೆಗೆ ಅದು ಸಾಕ್ತೈತಿ. ಫಸ್ಟಿಗೆ ಮಾತ್ರ ಸಾಕಪ್ಪ ಅನ್ಸೋಗ್ಬಿಡ್ತಿ ಜೀವನ. ಯಾಕೆಂದ್ರೆ ದುಡ್ಡು ಸ್ವಲ್ಪ ದುಡ್ಡು ಹಾಕಿದ್ರೆ ಏನು ಆಗೋದಿಲ್ಲ. ನಿಮ್ ತಂದೆ ಜೊತೆ ಬಹಳ ಕೆಲಸ ಮಾಡಿದ್ದೇನೆ ನಾನು. ಹೌದು, ಸುಮ್ಮನೆ ನೋಡ್ಕೊಂಡು ಹೋಗೋಣ ಬರ್ರಿ. ಇವ್ರು ಬಂದಿರ್ಲಿಲ್ಲಲ್ಲ ಅದಕ್ಕೆ ಅರ್ಧಕ್ಕೆ ಬಂದಿದ್ದು. ಅಲ್ಲ ಆಮೇಲೆ ದನಂದು ವಿಡಿಯೋ ಬರಲ್ಲಲ್ಲ. ಇಲ್ಲ ಲೈಟ್ ಐತ್ ಬರ್ರಿ. ಈ ಫೋಕಸ್ ಇಂದ ಬರಲ್ಲ. ಹೌದಾ? ಮೊನ್ನೆ ನೀವೆಲ್ಲ ಕೆಲಸ ಮಾಡಿಸಿದ್ದ, ಈಗ ಎರಡು ಮೂರು ದಿವಸ ಆಯ್ತು ಅಷ್ಟೇ ಮುಗ್ದಿದ್ದು. ಅದಕ್ಕೆ ಬರ್ರಿ, ಬಹಳ ಕೆಲಸ ಆಯ್ತಲ್ರಿ. ಬಾರಿ ಬಹಳ ಕೆಲಸ ಮಾಡಿಸ್ಬಿಟ್ಟೆ, ಮಾಡೋದು ಮಾಡ್ತೀವಿ ಅಂತೇಳಿ. ಈಗೆಲ್ಲ ಗುಂಡಿ ಹೊಡಿಸ್ತೇನೆ ಮಧ್ಯ ಒಂದೊಂದು. ಈಗ ಹೇಳಿದ್ದೇನೆ ಹುಡುಗರಿಗೆ, ಅವ್ರು ಬಾಳೆ ಕೊಟ್ಬಿಡೋದು ಈ ವರ್ಷ. ಓ, ಇಲ್ಲಿ ಗುಂಡಿ ಬಾಳೆ ಕೊಟ್ಬಿಡೋದು, ಸುಮ್ನೆ ವೇಸ್ಟ್ ಬಿಟ್ಕೊಂಡ್ ಬೇಡ, ಬಂದಷ್ಟು ಬರ್ತೈತಿ ಅಂತ. ಹೇಳಿದ್ದೇನೆ ನಾನು, ಬರ್ತಾರೆ ಸದ್ಯ ಶನಿವಾರ ಹೊಡ್ಕೊಡ್ತೀವಿ ಅಂದಾರೆ. ಬಹಳ ಒದ್ದಾಡ್ಬಿಟ್ಟೆ, ದುಡ್ಡು ಕಡಿಮೆ ಆಗಿ ನಾನು ಏನೋ ಒಂದು ಲೆಕ್ಕಾಚಾರಕ್ಕೆ ಇಟ್ಕೊಂಡಿದ್ದೆ, ಬಿಡು ಆಗ್ತೈತ್ ಬಿಡು ಅಂತ. ಆ ಲೆಕ್ಕಾಚಾರಕ್ಕೆ ಆಗ್ಲಿಲ್ಲ ಅದು. ಆದ್ರೆ ಬೇರೆ ಅದೇ ಟೈಮ್ನ ನಾನು ಹುಚ್ಚು ತಿರುಗಾಟ, ಏನೇನೋ ಹಿಂಗೆ ಬೇಡ್ದಿದ್ದವು, ಬ್ಯಾಂಕಿಗೆ ಹೋಗವು, ಅಲ್ಲಿ ಹೋಗವು, ಇಲ್ಲಿ ಹೋಗವು, ಅಲ್ಲಿಂದ ಇದಿಷ್ಟು ಮಾಡಿಸ್ಬಿಟ್ಟೆ ಈ ವರ್ಷ, ಈ ಮೊನ್ನೆ. ಚೆನ್ನಾಗತ್ತಾ? ತುಂಬಾ ಅದಕ್ಕೆ ನೋಡ್ರಿ ಅಂತ ಕರ್ಕೊಂಡ್ ಬಂದಿದ್ವಿ. ತುಂಬಾ ಶಿಸ್ತು ಮಾಡಿದ್ದೀರಿ. ತೋಟದಲ್ಲಿ ನಿತ್ರೆ ಮಾತ್ರ ಸಂತೋಷ ಆಗತ್ತೆ. ಅದಕ್ಕೆ ಬರ್ರಿ ಅಂತ ಕರ್ದಿದ್ ನಡ್ರಿ ಹೋಗಣ. ನೀವೆಲ್ಲ ಇದ್ ನೋಡಿದಿರಿ, ವಿಡಿಯೋ ಮಾಡಿದ್ರೆ ನೋಡಿ. ಕಾಳು ಮೆಣಸು ವಿಡಿಯೋ ಬೇಕಾರೆ ಹಂಗ ತಗೊಳಿಬೇಕಾರೆ. ಪ್ರಶಾಂತ್ ಜೋಯಿಸ್ತರ ಹತ್ರ ನೋಡ್ಬೇಕು ಕಾಳು ಮೆಣಸು, ಮತ್ತೆ ರುದ್ರೇಶ್ ಗೌಡ್ರ ಅಂತ. ಇಲ್ಲ, ನಾನು ಪೂರ್ತಿ ಇದು ಖರ್ಚಿಸ್ತಾ ಇದ್ದೇನೆ. ಈಗ ಮೊನ್ನೆ ಹಾಕಿದ್ದೇನೆ ನೋಡ್ರಿ, ಇಲ್ಲಿ ಎಲ್ಲ ಕೊಟ್ಟಿದ್ದೇನೆ ಮತ್ತೆ ಗಿಡಗಳು. ಇದ ಹಂಗ ಬಿದ್ರು ಸಾಕದು, ಮೊಳಕೆ ಬಂದ್ರೆ ಅದನ್ನ ಮೇಲ್ ಕೊಡಕ್ ಬರ್ತೈತಿ. ಒಟ್ಟು ಚಿಗಿರ್ಬೇಕು ಬಟ್ಟೆ ಫಸ್ಟ್, ಮಳೆ ಬರೋದ್ರ ಈ ಬೇಸಿಗೆ ಬರೋದ್ರಲ್ಲೇ ಚಿಗಿರ್ಬೇಕು ಅದೆಲ್ಲ. ಚೆನ್ನಾಗೈತೇನ್ರಿ, ಖುಷಿ ಐತೇನ್ರಿ? ತುಂಬಾ ಸಂತೋಷ ಆಗುತ್ತೆ. ಯಾರಿಗೆ ಹೇಳೋದಲ್ಲ, ನಿಮ್ಗೆ ಅದ್ ಕೇಳಿದ್ ಬಂದು ನೋಡು ಕೆಲಸ. ಅವತ್ ನೋಡಕ್ಕೂ ಇವತ್ ನೋಡ್ರಿ ಅಂದ್ರೆ, ಅವತ್ತು ಚೆನ್ನಾಗಿತ್ ಬಿಡ್ರಿ, ಅವತ್ತು ಏನ್ ಮಾತಿಲ್ಲ. ಆದ್ರೆ ಈಗ ನೋಡಿ ಚೆನ್ನಾಗ್ ಬಂದಿದೆ ನೋಡಿ. ಅಂತ ಈ ವರ್ಷ ಕಾಳು ಮೆಣಸು ಸ್ವಲ್ಪ ಕಡಿಮೆ ಇದೆ ನೋಡ್ರಿ, ನಮ್ದು ವರ್ಷ ಇನ್ನು ಜಾಸ್ತಿ ಇತ್ತು. ಯಾಕೆ ಕಡಿಮೆ? ಕಡಿಮೆ ಅಂದ್ರೆ ಒಂದ್ ವರ್ಷ ಏರು, ಒಂದ್ ವರ್ಷ ಇಳು ನೋಡಿ. ಇದು ಅಡಿಕೆ ಆಗ್ಲಿ ಹಣ್ಣಾಗ ಉದುರ್ತಾ ಐತಿ. ಕೊಯ್ಯಕ್ಕೆ ಏನ್ ಸದ್ಯಕ್ ಬಿಡಲ್ಲ ಈ ವರ್ಷ. ಮಳೆ ಮಳೆ ಈ ಕೊಯ್ಕೊಂಬಿಟ್ರೆ ಕೊಳತ ಹೋಗ್ಬಿಡ್ತೈತಿ. ಆ ಮಲ್ನಾಡಲ್ಲಿ ಹಿಡ್ಕೊಂಡ್ಬಿಟ್ರೆ ಹಿಂಗೆ ಬೈಲ್ಸೀಮೆ ಬಚ್ಚ ಮಾಡ್ಕೊಂಡ್ಬಿಡ್ತಾರೆ. ಈಗ ಆ ಕಡೆ ಎಲ್ಲ ಕೊಯ್ಲು ಸ್ಟಾರ್ಟ್ ಆಗ್ತದೆ. ದೊಡ್ಡ ಕೊಯ್ಲು ಅವರೆಲ್ಲ ತರೀಕೆರೆಗೆಲ್ಲ ಹೋಗಿದ್ವಿ ಮೊನ್ನೆ, ಬಾಡಿ ಕೊಯ್ಲು ಅಲ್ಲಿ. ಅದೇ ನೋಡಲ್ಲ ಬರ್ರಿ, ಸಾಧು ಇತ್ತು. ಸರ್ ಹೆಂಗೆ ಕೃಷಿ ಮಾಡಿದ್ದು? ತುಂಬಾ ನೋಡಿ, ಗೊಬ್ಬರ ಇದೆ, ಎಲೆ ಗೊಬ್ಬರ ಪೂರ್ತಿ ತರಿಸಿದ್ದು. ಹೌದಾ? ನಮ್ದು ಸಾಕಾಗ್ಲಿಲ್ಲ, ನಾಲ್ಕು ಟ್ರ್ಯಾಕ್ಟ್ರಿ ಹೊಸ ಹೊರಗಡೆಯಿಂದ ತರಿಸಿದೆ. ನಮ್ದು ಒಂದು ಐದೂವರೆ ಬಂತು ಅಂತ ಅಲ್ಲಿಂದ ಅಲ್ಲಿ ಮೇಕಪ್ ಮಾಡಿ ಕ್ಲೋಸ್ ಮಾಡ್ಕೊಂಡೆ. ಅದಕ್ಕೆ ತೋರ್ಸೋಣ ಅಂತ ಕರೆದೆ ನಿಮ್ಗೆ. ಯಾವ್ದು ಮಾಡ್ತೀರಿ, ಯಾವ್ದು ಬಿಡ್ತೀರಿ, ಎಲ್ಲಿ ಇದೊಂದು ಬಾಗಿಲು ನೋಡ್ರಿ, ಬಾಗಿಲು ಕಟ್ಕೊಳಕ್ ಆಗ್ತಾ ಇಲ್ಲ. ಒಂದೆರಡು ಕಾಲ ಮತ್ ಜಮೀನ್ ಐತ್ರಿ ಗುಂಡಿಗದ್ದೆಯಲ್ಲಿ, ಒಂದೂವರೆ ಎಕರೆ. ಅಲ್ಲಿ ಅದು ಗೊಬ್ಬರ ಅಲ್ಲಿ ಹೋಗಿದೆ, ಒಂದು ವಾರ ವ್ಯಕ್ತಿ ಒಂದು ಕೆಲಸ ನಾಲ್ಕು. ಮನೆಗೆ ಈ ಹುಡುಗರೆಲ್ಲ ಏನಂತಾರೆ, ಅದ್ ಎಂತಕ್ಕೆ ಒದ್ದಾಡ್ತಿ, ಸುಮ್ನೆ ಬೇಡ ನಿನ್ಗೆ ಅಂತ. ನಮ್ ಮೇಷ್ಟ್ರ ಹಂಗೆ ಹೇಳ್ತಾನೆ, ನೀನ್ ಎಂತ ಕಷ್ಟ ಅಲ್ಲ, ಸುಮ್ನೆ ಆದಷ್ಟು ಸಾಧೈತೆ ಮಾಡ್ಕೊಂಡು ಹೋಗು ಅಂತ. ಏನ್ ಹೇಳೋಣ ಅವ್ರಿಗೆ, ಮನೆ ತೆಗಿಸ್ತಾ ಇದ್ದೀರಾ? ಇದು ನಮ್ಮ ತಮ್ಮನ್ ಕಿತ್ಕೊಂಡು ಹೋದ ಇಲ್ಲಿ. ಮೊನ್ನೆ ಒಬ್ಬನ್ ಟ್ರ್ಯಾಕ್ಟ್ರಿ ತಂದ. ನೀವು ಒಂದು ಟ್ರ್ಯಾಕ್ಟರ್ ತರಬೇಕು. ಬೇಡ, ನಾ ಅದನ್ನ ಮೇಂಟೈನ್ ಮಾಡೋರಿಲ್ಲ, ಅದು ಸ್ವಂತಿಕೆ ಬೇಕು. ಮಕ್ಕಳ ಹತ್ರ ಆಸಕ್ತಿ ಇರ್ಬೇಕು. ನಾನು ನಮ್ಮ ವಯಸ್ಸಕ್ಕೆಲ್ಲ ಅದೆಲ್ಲ ಅಲ್ಲ. ತಿಂದು ಮನೆಗ್ ಬಿಟ್ಟಾರೆ. ರೆಕ್ಕು ಫಿರಾಲ್ಯ. ಸರಿ, ಏನು ಮಾಡಲ್ಲ. ಇಲ್ಲ ಇಲ್ಲ, ಏನು ಮಾಡಲ್ಲ. ಓ, ನಿಮಗೆ ನೋಡ್ತಲ್ಲ ಅದಕ್ಕೆ ಎಲ್ಲ ಸಾಧನೆ. ಹ್ಮ್ ಹ್ಮ್.